ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಶರಣು ವಿಶ್ವವಚನ ಫೌಂಡೇಶನ್ ಶರಣ ಕುಟೀರದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರ ಜಯಂತಿ, ಅಷ್ಟೇ ಅಲ್ಲದೆ ನಮ್ಮ ದೇಶದ ಚಿತ್ತ ಯುವಜನರತ್ತ ಈ ನ್ಯಾಯಮೂರ್ತಿ ಅರಳಿ ನಾಗರಾಜರವರು, ವಿಶ್ರಾಂತ ನ್ಯಾಯಾಧೀಶರು, ಇವರ ಒಂದು ಪುಸ್ತಕದ 8ನೇ ಆವೃತ್ತಿ ಬಿಡುಗಡೆಯನ್ನು ನಾವು ಇಲ್ಲಿ ನೆರವೇರಿಸ್ತಾ ಇದ್ದೀವಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಕನ್ನಡ ನಮಗೆಲ್ಲ ತಿಳಿದಿರೋ ಹಾಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಪ್ರತಿಯೊಬ್ಬರು ಕೂಡ ನಾವು ಮಾತಾಡ್ತಾನೆ ಬರ್ತಿದ್ದೀವಿ. ಆದರೆ ಮುಖ್ಯವಾಗಿ ಏನಂದ್ರೆ, ಇತ್ತೀಚೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ 60% ಕನ್ನಡನೇ ನಾಮಫಲಕಗಳು, 40% ಮಾತ್ರ ನೀವು ಯಾವುದಾದ್ರೂ ಬೇರೆ ಭಾಷೆಗಳನ್ನ ಯೂಸ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇದರಿಂದ ಎಷ್ಟು ಪರಿವರ್ತನೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ನಾವು ಕೂಡ ನಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ನಮ್ಮ ಜೀವನದಲ್ಲೂ ಕೂಡ ಆ 60% ನಾವು ಅಳವಡಿಸ್ಕೊಂಡ್ರೆ, ನಾವು 40% ಯಾವುದಾದ್ರೂ ಇಲ್ಲ, ಅಟ್ಲೀಸ್ಟ್ 60% ನಮ್ದಿದ್ರೆ ನಾವು ಕನ್ನಡವನ್ನ ಇನ್ನೂ ಹೆಚ್ಚಿನ ಮುಂದೆ ಒಂದು ಎಲ್ಲರೂ ಮಕ್ಕಳಿಗೂ ಕೂಡ ಹೇಳ್ಬೋದು. ಮಕ್ಕಳು ಇಂಗ್ಲಿಷ್ ಕಲೀಲಿ ಬೇಡ ಅಂತಿಲ್ಲ, ಅವ್ರು ಯಾವುದೇ ಲ್ಯಾಂಗ್ವೇಜ್ ಕಲೀಲಿ, ಆದರೆ ನಮ್ಮ ಹೃದಯ, ನಮ್ಮ ಮಾತಾಡುವಂಥ ಉಸಿರು ಕನ್ನಡವಾಗಿರಬೇಕು. ನಮ್ಮ ಕನ್ನಡದವರಿದ್ದಾಗ ನಾವು ಕನ್ನಡದಲ್ಲಿ ಮಾತಾಡಬೇಕು. ಕನ್ನಡದಲ್ಲಿದ್ದಾಗಲೇ ನಾವು ಬೇರೆ ಇಂಗ್ಲಿಷ್ ಭಾಷೆಗಳನ್ನ ಆಂಗ್ಲ ಭಾಷೆಗಳನ್ನ ಯೂಸ್ ಮಾಡ್ತಾ ಹೋಗ್ತಾ ಇದ್ರೆ ನಮ್ಮಲ್ಲಿ ಕೂಡ 60% ಉಳಿಯೋದೇ ಇಲ್ಲ. ಹಾಗಾಗಿ ಯಾಕಂದ್ರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನಗೆ ತಿಳಿದ ಮಟ್ಟಿಗೆ ಆಲೂರು ವೆಂಕಟರಾಯರು ಅಂತ ಈ ಮೊದಲಿಗರಾಗಿ ಬರ್ತಾರೆ, ಇವರು ಕರ್ನಾಟಕದ ಏಕೀಕರಣದ ತಂದೆ ಅಂತ ಕರೀತಾರೆ. ಇವರ ಜೊತೆಗೆ ದೇವರಾಜ್ ಅರಸ್ರವರು ಕೂಡ ಇದ್ದಾರೆ, ಶಿವರಾಮ್ ಕಾರಂತ್ರವರು. 1973ಯಲ್ಲಿ ಈ ಕರ್ನಾಟಕ ಅಂತ ಏಕೀಕರಣವನ್ನಾಗಿ ಮಾಡಿ ನಮ್ಮ ಕರ್ನಾಟಕಕ್ಕೆ ಒಂದು ಪ್ರಸ್ತಾವನೆಯನ್ನು ಕೊಡ್ತಾರೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಇವನ್ನೆಲ್ಲರನ್ನು ನೆನೆಸ್ಕೊಳ್ಳೇಬೇಕು. ಕುಯ್ಯಂಪುರವರು ಇರ್ಬೋದು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಇರ್ಬೋದು, ಬಿ ಎಂ ಶ್ರೀಕಂಠಯ್ಯನವರು ಇರ್ಬೋದು, ಅರಕಲಗೂಡು ನರಸಿಂಗರಾಜುರವರು ಇರ್ಬೋದು. ಹೀಗೆ ಈ ಒಂದು ಕನ್ನಡದಲ್ಲಿ ನಾನು ಇವತ್ತು ನಮ್ಮ ನಮ್ಮ ಮನಸ್ಸಲ್ಲಿ ನಾವೇ ಪ್ರಮಾಣ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ಆದಷ್ಟು 60% ಆದ್ರೂ ನಾವು ಕನ್ನಡದಲ್ಲಿ ಮಾತಾಡ್ಕೊಳ್ಳೋಣ. ಇನ್ನು ಚನ್ನಬಸವಣ್ಣವರು, ಚನ್ನಬಸವಣ್ಣವರ ಅನೇಕ ವಚನಗಳು ಕೂಡ ನಮಗೆ ಮಾರ್ಗದರ್ಶಕವಾಗಿ ಜೀವನದಲ್ಲಿ ಹೇಗೆ ಅವರನ್ನ ಚಿನ್ಮಯ ಜ್ಞಾನಿ ಅಂತ ಕರಿತಾ ಇದ್ರು ಅಂದ್ರೆ ಅಷ್ಟೊಂದು ಅವರು ಜ್ಞಾನ ಉಳ್ಳವರು. ಹಾಗಾಗಿ ಅಂಥವರ ಜಯಂತಿಯ ದಿನದಿಂದ ಅವರ ಪ್ರಭಾವ ನಮ್ಮ ಮೇಲೂ ಕೊಡ್ಲಿ, ನಾವು ಆದಷ್ಟು ಶರಣರ ಹಾದಿಯಲ್ಲಿ ನಡೆಯೋ ಪ್ರಯತ್ನವನ್ನು ಮಾಡೋಣ. ಮತ್ತೆ ವಿಶೇಷ ಅಂದ್ರೆ ನಮಗೆ ಅರಳಿ ನಾಗರಾಜ್ ಅವರು ದೇಶದ ಚಿತ್ತ ಯುವಜನರತ್ತ ಪುಸ್ತಕ, ಯಾಕಂದ್ರೆ ಇಲ್ಲಿ ನೋಡಿ ಆಲ್ಮೋಸ್ಟ್ 8ನೇ ಮುದ್ರಣ, ಅಷ್ಟೇ ಅಲ್ಲದೆ ಆಲ್ಮೋಸ್ಟ್ 19,000 ಪ್ರತಿಗಳು ಕೂಡ ಇದರಲ್ಲಿವೆ. ನಾವು ಸರ್ ಎಷ್ಟೇ ಧನ್ಯವಾದಗಳು ಹೇಳಿದ್ರು ಕಡಿಮೆನೆ. ಇನ್ನೂ ಅನೇಕ ಪುಸ್ತಕಗಳು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ಗೆ ನಾವು ಇನ್ನೂ ಪ್ರಕಟಣೆ ಮಾಡುವಂತಾಗ್ಲಿ, ಸರ್ ಇನ್ನೂ ಹೆಚ್ಚು ಪುಸ್ತಕಗಳನ್ನ ಬರೆಯುವಂತಾಗ್ಲಿ ಅಂತ ಹೇಳ್ತಾ ಅವರಿಗೆ ನಾನು ಶರಣು ಶರಣಾರ್ಥಿಗಳನ್ನ ಮತ್ತೆ ಫೌಂಡೇಶನ್ ವತಿಯಿಂದ ಇಲ್ಲಿಂದಾನೆ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಹೇಳ್ತಾ ನನ್ನ ಮಾತಿಗೆ ವಿರಾಮ.